ಕನಕಪುರ ಅನ್ನುವ ಊರಿನಲ್ಲಿ ಒಂದು ವಿಶೇಷತೆ ಇತ್ತು. ಆ ಊರಿನಲ್ಲಿರುವ ಎಲ್ಲ ಹೆಂಗಸರಿಗೂ ಉದ್ದವಾದ ಜಡೆಯಿತ್ತು. ಅದೆಲ್ಲದಕ್ಕೂ ಕಾರಣ ಅವರ ಊರಿನಲ್ಲಿ ಹರಿತಾ ಇದ್ದ ಒಂದು ನದಿ ಮಾತ್ರ. ಆ ಊರಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳು ಕೂಡ ನೋಡಕ್ಕೆ ತುಂಬಾನೂ ಅಂದವಾಗಿ ಕಾಣಿಸ್ತಾ ಇದ್ರು. ಎಲ್ರೂ ಅವರ ಉದ್ದ ಉದ್ದ ಜಡೆಗಳನ್ನ ನೋಡ್ಕೊಂಡು ತುಂಬಾನೇ ಸಂತೋಷ ಪಟ್ಕೊಳ್ತಾ ಇದ್ರು. ಅದೇ ಊರಿನಲ್ಲಿ ರಾಣಿ ಅನ್ನುವ ಒಬ್ಳು ಹುಡುಗಿನೂ ಇದ್ಲು. ರಾಣಿ ದುರ್ಗಾ ಮಾತೆಯ ಭಕ್ತೆಯಾಗಿದ್ಲು. ಆ ಊರಿನಲ್ಲಿರುವ ಹೊಲದಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಸಿಗೋ ಸಂಪಾದನೆಯಲ್ಲಿ ಅವಳ ಜೀವನನ ಬಾಳ್ತಾ ಇದ್ಲು. ಇಲ್ಲಿ ನೋಡು ರಮ್ಯ, ನಿನ್ನೆ ನಮ್ಮ ಪಕ್ಕದ ಮನೆ ಹೆಂಗ್ಸಿಗೆ ಮಗು ಹುಟ್ಟಿತ್ತು. ಆ ಮಗುವಿಗೆ ಹುಟ್ಟುವಾಗ್ಲೇ ಉದ್ದವಾದ ಕೂದಲಂತೆ. ಇದು ನಮ್ಮ ಊರಿನವರಿಗೆ ಆ ದೇವರು ಕೊಟ್ಟ ಅದೃಷ್ಟ. ಹಾಗೆ ರಾಣಿ ಅವಳ ಗೆಳತಿಯಾದ ರಮ್ಯಳ ಹತ್ರ ಮಾತಾಡ್ತಾ ಇದ್ಲು. ಹಾಗೆ ರಾಣಿ ರಮ್ಯ ಇಬ್ರು ಕೂಡ ಹೊಲದಲ್ಲಿ ಕೆಲ್ಸನ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋದ್ರು. ರಾಣಿ ಒಬ್ಳು ಅನಾಥೆ ಅನ್ನೋದ್ರಿಂದ ಪಾಪ ಅವಳ ಮನೆಯಲ್ಲಿ ಅವಳಿಗೆ ಯಾರೂ ಇಲ್ಲ. ಅವಳು ಯಾರೂ ಇಲ್ದೇನೆ ಜೀವನ ಬಾಳ್ತಾ ಇದ್ಲು. ಆದ್ರಿಂದ ಅವಳು ಕೆಲ್ಸಕ್ಕೋಗಿ ಮನೆಗೆ ಬಂದು ಅಡಿಗೆ ಮಾಡಿ ಊಟ ಮಾಡಿ ಆಮೇಲೆ ಮಲಗಿ ನಿದ್ದೆ ಮಾಡ್ತಾ ಇದ್ಲು. ಹೀಗೆ ಆ ದಿನ ಅರ್ಧರಾತ್ರಿಯ ಸಮಯ ಊರಿನಲ್ಲಿ ಎಲ್ರೂ ಪ್ರಶಾಂತವಾಗಿ ನಿದ್ದೆ ಮಾಡ್ತಾ ಇದ್ದಾಗ ಗಲ್ ಗಲ್ ಅನ್ನುವ ಶಬ್ದದೊಂದಿಗೆ ಒಂದು ಭಯಂಕರವಾದ ದೆವ್ವ ಊರೊಳಗಡೆ ಬಂತು. ಆ ದೆವ್ವ ನೋಡಕ್ಕೆ ತುಂಬಾನು ಭಯಂಕರವಾಗಿತ್ತು. ಅದು ಮಾತ್ರವಲ್ಲ, ಅದಕ್ಕೆ ಚಿಕ್ಕ ಕೂದಲು ಇತ್ತು. ಆ ದೆವ್ವ ಒಂದು ಕ್ಷಣದಲ್ಲಿ ಸಾಧಾರಣ ಸ್ತ್ರೀಯಾಗಿ ಬದಲಾಗಿ ರಮ್ಯಾ ಮನೆಯ ಬಾಗಿಲನ್ನ ಬಡಿತು. ಈ ಸಮಯದಲ್ಲಿ ಯಾರು ಬಾಗಿಲು ತಟ್ಟೋದು? ಮನೆಯಲ್ಲಿ ಅವ್ರು ಕೂಡ ಇಲ್ಲ. ಹಾಗೆ ಅನ್ಕೊಂಡು ರಮ್ಯಾ ಎದ್ದು ಹೋಗಿ ಬಾಗಿಲನ್ನ ತೆರೆದ್ಲು. ಆವಾಗ ಮನೆ ಹೊರಗಡೆ ಒಂದು ಅಂದವಾದ ಹುಡುಗಿ ನಿಂತ್ಕೊಂಡಿದ್ಲು. ನನ್ನ ಹೆಸರು ಕಲ್ಪನಾ. ನಾನು ಊರೂರಿಗೆ ಹೋಗಿ ಅಲ್ಲಿರುವ ದೇವಸ್ಥಾನವನ್ನು ಸಂದರ್ಶನ ಮಾಡ್ತಿದ್ದೀನಿ. ಇವತ್ತು ನಿಮ್ಮ ಊರಿಗೆ ಬಂದೆ. ತುಂಬಾ ಸಮಯ ಆದ್ಮೇಲೆನೆ ಈ ಊರಿಗೆ ಬಂದೆ. ಇವತ್ತೊಂದಿನ ನಿಮ್ಮ ಮನೆಯಲ್ಲಿ ಉಳ್ಕೊಳ್ಳಕ್ಕೆ ಸ್ವಲ್ಪ ಜಾಗ ಕೊಡಿ. ಹಾಗೆ ಆಕೆ ಕೇಳಿದ್ರಿಂದ ರಮ್ಯಳಿಂದ ಆಗಲ್ಲ ಅಂತ ಹೇಳಕ್ಕಾಗ್ಲೇ ಇಲ್ಲ. ಆದ್ರಿಂದ ಸರಿ ಬನ್ನಿ ಅಂತ ಹೇಳಿ ಅವಳು ಕಲ್ಪನಾನ ಮನೆಯೊಳಗಡೆ ಕರ್ಕೊಂಡು ಹೋದ್ಲು. ಆವಾಗ ಕಲ್ಪನಾಳಿಗೆ ಇರುವ ಚಿಕ್ಕ ಕೂದಲನ್ನ ರಮ್ಯಾ ಗಮನಿಸ್ತಿದ್ಲು. ಏನ್ರಿ ಹಾಗೆ ನೋಡ್ತಿದ್ದೀರಾ? ನನಗೆ ಕಡಿಮೆ ಕೂದಲಿದೆ ಅಂತ ಗಮನಿಸ್ತಾ ಇದ್ದೀರಾ? ಅಯ್ಯೋ, ತಪ್ಪಾಗಿ ತಿಳ್ಕೊಬೇಡಿ. ಈ ಊರಲ್ಲಿರುವ ಹೆಂಗಸರಿಗೆ ತುಂಬಾ ಉದ್ದವಾದ ಕೂದಲಿರುತ್ತೆ. ಇವತ್ತೇ ನಾನು ಇಷ್ಟು ಕಡಿಮೆ ಇರುವ ಹೆಂಗಸನ್ನು ನೋಡೋದು. ನಿಮ್ಮ ಊರಿನ ಹೆಂಗಸರಾದ್ರೆ ಅದೃಷ್ಟವಂತರು, ಅದಕ್ಕೇನೆ ನಿಮ್ಗೆಲ್ಲ ಉದ್ದವಾದ ಕೂದಲಿದೆ. ಇದೇ ಅದೃಷ್ಟ ಎಲ್ಲರಿಗೆ ಇರೋದಿಲ್ಲ ಅಲ್ವಾ? ಇಷ್ಟೊಂದು ಕಡಿಮೆ ಕೂದಲಲ್ಲಿ ಹೇಗೆ ಜೀವನ ಮಾಡ್ತೀರಾ ಏನೋ? ಹಾಗಂತ ರಮ್ಯ ಹೇಳಿದನ್ನ ಕೇಳಿ ಕಲ್ಪನಾಳಿಗೆ ತುಂಬಾನು ಕೋಪ ಬಂತು. ಒಂದೇ ಕ್ಷಣದಲ್ಲಿ ಕಲ್ಪನಾ ಅವಳ ನಿಜವಾದ ರೂಪಕ್ಕೆ ಬದಲಾದ್ಲು. ಆ ಭಯಂಕರವಾದ ದೆವ್ವವನ್ನ ನೋಡಿ ಪಾಪ ರಮ್ಯ ತುಂಬಾನು ಹೆದರಿದ್ಲು. ಆವಾಗ ಆ ದೆವ್ವ ರಮ್ಯಳ ಕುತ್ತಿಗೆಯನ್ನ ಹಿಡಿಯಿತು. ನಿಮ್ಮ ಹಾಗೆ ಉದ್ದವಾದ ಕೂದಲಿರುವ ಹೆಂಗಸರು ಮಾತ್ರ ಜೀವನ ಮಾಡ್ಬೇಕಾ? ನಮ್ಮಂತವ್ರು ಇರಬಾರ್ದಾ? ನಿನಗೆ ಉದ್ದವಾದ ಕೂದಲಿದೆ ಅಂತ ದುರಂಕಾರನ? ಇವಾಗ್ಲೇ ನೋಡು ನಿನ್ನ ಕೂದಲನ್ನ ಏನ್ ಮಾಡ್ತೀನಿ ಅಂತ. ಹಾಗಂತ ಹೇಳಿ ಆ ದೆವ್ವ ರಮ್ಯಳ ಉದ್ದವಾದ ಜಡೆನ ಕತ್ತರಿಸಿತು. ಆಮೇಲೆ ರಮ್ಯಳ ತಲೆ ಮೇಲೆ ಜೋರಾಗಿ ಹೊಡೆದು ಅಲ್ಲಿಂದ ಮಾಯವಾಯಿತು. ತಲೆಗೆ ಜೋರಾಗಿ ಹೊಡೆದಿದ್ರಿಂದ ಪಾಪ ರಮ್ಯ ಮೂಚೆ ಹೋಗಿ ಕೆಳಗಡೆ ಬಿದ್ಲು. ಮರುದಿನ ಬೆಳಗ್ಗೆ ರಾಣಿ ಹೊಲಕ್ಕೆ ಹೋಗ್ತಾ ಇದ್ಲು. ಅರೆ, ಏನಿ ರಮ್ಯ ಇವತ್ತು ಬರ್ಲೇ ಇಲ್ಲ? ಯಾವಾಗ್ಲೂ ನನ್ಕಿಂತ ಹೊಲಕ್ಕೆ ಬೇಗ ರೆಡಿ ಆಗ್ತಾಳೆ. ಇವಳಿಗೆ ಏನಾಯ್ತು? ಸರಿ, ಏನೇ ಆಗ್ಲಿ ಒಂದ್ಸಲ ಮನೆಯೊಳಗೆ ಹೋಗಿ ನೋಡೋಣ. ಹಾಗಂತ ರಾಣಿ ರಮ್ಯಳ ಮನೆ ಕಡೆ ಹೋಗ್ತಾ ಇದ್ಲು. ಅವಳ ಮನೆ ಬಾಗಿಲು ತೆರೆದಿರೋದ್ರಿಂದ ತಕ್ಷಣ ರಾಣಿ ಅವಳ ಮನೆಯೊಳಗಡೆನೆ ಹೋದ್ಲು. ಹಾಗೆ ರಾಣಿ ರಮ್ಯಳ ಮನೆಯೊಳಗಡೆ ಹೋಗಿ ನೋಡಿದಾಗ ರಮ್ಯ ಪಾಪ ಅಲ್ಲಿ ಮೂಚೆ ಹೋಗಿ ಬಿದ್ದಿರೋದನ್ನ ನೋಡಿ ತುಂಬಾನು ಆಶ್ಚರ್ಯ ಪಟ್ಲು. ತಕ್ಷಣ ಮನೆ ಹೊರಗಡೆ ಬಂದು ಜೋರಾಗಿ ಕೆಚ್ಚಾಡಿ ಅಕ್ಕದ ಪಕ್ಕದ ಮನೆಯವರನ್ನ ಕರೆದ್ಲು. ಮನೆ ಬಾಗಿಲು ತೆರೆದಿದ್ದ ಕಾರಣ ನಾನು ನೇರವಾಗಿ ಮನೆಯೊಳಗೆ ಬಂದೆ. ಬಂದು ನೋಡ್ಬೇಕಾದ್ರೆ ರಮ್ಯ ಕೆಳಗೆ ಬಿದ್ದಿದ್ದಾಳೆ, ಕೂದ್ಲು ಕೂಡ ಕತ್ತರಿಸಿ ಹಾಕಿದೆ. ಹಾಗೆ ಊರಿನವರು ಎಲ್ರು ಸೇರಿ ರಮ್ಯಳ ಮುಖದ ಮೇಲೆ ನೀರನ್ನ ಚೆಲ್ಲಿ ಅವಳನ್ನ ಎಬ್ಬಿಸಿದ್ರು. ಸುಮಾರು ಸಮಯದ ನಂತರನೇ ರಮ್ಯ ಕಣ್ಬಿಟ್ಟು ನೋಡಿದ್ಲು. ಆವಾಗ ಆ ಊರಿನ ಮುಖ್ಯಸ್ಥರು ರಮ್ಯನ ನೋಡಿ ಈ ರೀತಿ ಕೇಳಿದ್ರು. ಇಲ್ಲಿ ನೋಡು ರಮ್ಯ, ಏನಾಯ್ತಮ್ಮ? ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದುಬಿಟ್ಟೆ. ಮೊದ್ಲು ಹೇಳು, ನಿನ್ನ ಕೂದಲನ್ನು ಕತ್ತರಿಸಿದವರು ಯಾರು? ಏನು, ನನ್ನ ಕೂದಲು ಕತ್ತರಿಸಿದ್ದಾರಾ? ಅಯ್ಯೋ, ಇದು ಹೇಗೆ ಸಾಧ್ಯ? ಇದು ಹೇಗೆ ನಡೀತು ಅಂತಾನೇ ನಂಗೆ ಗೊತ್ತಿಲ್ವೇ? ನನಗ್ ಕೂಡ ಏನು ಗೊತ್ತಿಲ್ಲ. ರಾಣಿ ಕರೆದ್ಲು, ನಾವು ಬಂದೋ. ರಾಣಿನೇ ಮೊದ್ಲು ನಿನ್ನ ನೋಡಿದ್ದು.
ಹಾಗೆ ಮುಖ್ಯಸ್ಥರು ಹೇಳಿದ್ರಿಂದ ರಮ್ಯಾಳಿಗೆ ರಾಣಿ ಮೇಲೆ ಅನುಮಾನ ಬಂತು. ಆದ್ರೆ ಅದನ್ನ ಅವಳು ಹೊರಗಡೆ ತೋರಿಸ್ಕೊಳ್ಳಿಲ್ಲ. ಹಾಗೆ ಆ ದಿನ ರಾತ್ರಿನೂ ಆ ಭಯಂಕರವಾದ ದೆವ್ವ ಊರೊಳಗಡೆ ಬರ್ತಾ ಇತ್ತು. ಆ ಊರಿನಲ್ಲಿ ಅಂದವಾಗಿರುವ ಇನ್ನೊಬ್ಳು ಹುಡುಗಿಯಾದ ರಾಜೇಶ್ವರಿ ಮನೆಗೆ ಹೋಯ್ತು. ರಾಜೇಶ್ವರಿ ಮನೆಯಲ್ಲಿ ಬಟ್ಟೆ ಹೊಲಿತಾ ಇದ್ಲು. ಅವಳು ಅರ್ಧರಾತ್ರಿಯಲ್ಲೂ ಕೆಲಸ ಮಾಡ್ತಾ ಇದ್ಲು. ಅವಳು ಪಾಪ ಮನೆಯಲ್ಲಿ ಒಬ್ಳೆ ಇರೋದ್ರಿಂದ ಭಯಂಕರವಾದ ಆ ದೆವ್ವ ಅಂದವಾದ ಹುಡುಗಿಯಾಗಿ ಬದಲಾಗಿ ರಾಜೇಶ್ವರಿ ಮನೆ ಬಾಗಿಲನ್ನು ಪಡೆದ್ಲು. ಈ ಸಮಯದಲ್ಲೂ ಕಸ್ಟಮರ್ ಬರ್ತಾರ, ನನ್ನಿಂದ ನಂಬಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಂತ ರಾಜೇಶ್ವರಿ ಹೋಗಿ ಮನೆ ಬಾಗಿಲನ್ನು ಓಪನ್ ಮಾಡಿದಾಗ ಮನೆ ಹೊರಗಡೆ ಅಂದವಾದ ಆಕೆಯೊಬ್ರು ನಿಂತ್ಕೊಂಡಿದ್ರು. ನನ್ನ ಹೆಸರು ಕಲ್ಪನಾ, ನಾನು ತುಂಬಾ ದೂರದಿಂದ ಬರ್ತಿದ್ದೀನಿ. ತುಂಬಾ ದೂರದಿಂದ ಬಂದ ಕಾರಣ ನನ್ಗೆ ಉಳ್ಕೊಳಕ್ಕೆ ಜಾಗ ಇಲ್ಲ. ದಯವಿಟ್ಟು ಇವತ್ತೊಂದು ರಾತ್ರಿ ನಿಮ್ಮ ಮನೆಯಲ್ಲಿ ಉಳ್ಕೊಳಕ್ಕೆ ಜಾಗ ಕೊಡ್ತೀರಾ? ಅಯ್ಯೋ, ಅದ್ಯಾಕೆ ಹಂಗೆ ಕೇಳ್ತಿದ್ದೀರಾ? ಬನ್ನಿ, ಇವತ್ ನಮ್ಮ ಮನೇಲೆ ಉಳ್ಕೊಳ್ಳಿ. ಹಾಗೆ ರಾಜೇಶ್ವರಿ ಹೇಳಿದ್ರಿಂದ ಕಲ್ಪನಾ ಅವಳ ಮನೆಯೊಳಗಡೆ ಹೋದ್ಲು. ರಾಜೇಶ್ವರಿಗೂ ಕೂಡ ಎಲ್ಲರ ಹಾಗೇನೆ ಉದ್ದವಾದ ಜಡೆ ಇತ್ತು. ಅರೇ, ನಿಮ್ಮ ಕೂದಲು ಇಷ್ಟೊಂದು ಉದ್ದವಾಗಿದೆ, ಇದು ಹೇಗೆ ಸಾಧ್ಯ? ಹೌದು, ನನಗೆ ಮಾತ್ರ ಅಲ್ಲ, ಈ ಊರಲ್ಲಿರುವ ಎಲ್ಲ ಹೆಂಗಸರಿಗೂ ಇಷ್ಟೇ ಉದ್ದವಾದ ಕೂದಲಿರುತ್ತೆ. ಇದು ನಾವು ಮಾಡಿರುವ ಅದೃಷ್ಟ. ಇದು ನಮ್ಮ ಊರಲ್ಲಿ ಹುಟ್ಟಿ ಬೆಳೆದ ಹೆಂಗಸರಿಗೆ ಮಾತ್ರ ಇರುತ್ತೆ. ಇದೇನು, ನಿಮ್ಮ ಕೂದಲು ಇಷ್ಟೊಂದು ಗಿಡ್ಡವಾಗಿದೆ? ಇಷ್ಟು ಕಡಿಮೆ ಕೂದಲಿರುವ ಸ್ತ್ರೀಯನ್ನು ಇವಾಗ್ಲೇ ನೋಡ್ತಿದ್ದೀನಿ. ನೀವು ನಿಮ್ಮ ಕೂದಲಿನ ಕಡೆ ಗಮನ ಕೊಡಿ, ನಿಮಗೂ ಕೂಡ ಉದ್ದವಾದ ಕೂದಲಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಹಾಗಾದ್ರೆ ನಾನು ನೋಡ್ಲಿಕ್ಕೆ ಚೆನ್ನಾಗಿಲ್ವಾ? ಹಾಗಂತ ಹೇಳಿ ಕಲ್ಪನಾ ಪುನಃ ಅವಳ ಭಯಂಕರವಾದ ರೂಪಕ್ಕೆ ಬದಲಾದ್ದು. ಅಷ್ಟು ಭಯಂಕರವಾದ ಆ ದೆವ್ವವನ್ನು ನೋಡಿ ಪಾಪ ರಾಜೇಶ್ವರಿ ತುಂಬಾನು ಹೆದರದ್ಲು. ನನ್ನ ಮುಖ ನೋಡ್ಲಿಕ್ಕೆ ಎಷ್ಟು ವಿಕಾರವಾಗಿದ್ಯೋ, ನಿನ್ನ ಮುಖವನ್ನು ಕೂಡ ಹಾಗೆ ಮಾಡ್ತೀನಿ. ಹಾಗಂತ ಹೇಳಿ ಆ ದೆವ್ವ ರಾಜೇಶ್ವರಿಯ ಜಡೆಯನ್ನ ಕಟ್ ಮಾಡಿ ಅವಳ ತಲೆಗೆ ಬಲವಾಗಿ ಹೊಡೆದಾಗ ಪಾಪ ರಾಜೇಶ್ವರಿ ಅಲ್ಲೇ ಮೂಚೆ ಹೋಗಿ ಕೆಳಗಡೆ ಬಿದ್ಬಿಟ್ಲು. ಆಮೇಲೆ ಆ ದೆವ್ವನು ಅಲ್ಲಿಂದ ಮಾಯವಾಯಿತು. ಮರುದಿನ ಬೆಳಗ್ಗೆ ರಾಣಿ ಹೊಲಕ್ಕೆ ಹೋಗ್ತಾ ಇದ್ಲು. ಈ ರಾಜೇಶ್ವರಿ ಅಕ್ಕನಿಗೆ ಸೀರೆ ಒಲಿಯಲು ಕೊಟ್ಟು ಎಷ್ಟು ದಿನ ಆಯ್ತು, ಕೊಡ್ಲೇ ಇಲ್ಲ, ಒಂದ್ಸಲ ಹೋಗಿ ಹೇಳಿ ಬರ್ತೀನಿ. ಹಾಗಂತ ಅನ್ಕೊಂಡು ರಾಜೇಶ್ವರಿಯ ಮನೆಗೆ ಹೋದ್ಲು ರಾಣಿ. ಅಲ್ಲಿ ರಾಜೇಶ್ವರಿ ಮೂಚೆ ಹೋಗಿ ಬಿದ್ದಿರೋದನ್ನ ನೋಡಿದ್ಲು. ಹಾಗೇನೆ ಅವಳ ಜಡೆನ ಕತ್ತರಿಸಿದ್ದನ್ನ ಅವಳು ನೋಡಿದ್ಲು. ತಕ್ಷಣ ರಾಣಿ ತುಂಬಾ ಜೋರಾಗಿ ಕಿಚ್ಚಾಡಿದ್ಲು. ಆವಾಗ ಊರಿನ ಮುಖ್ಯಸ್ಥರು ಹಾಗೇನೆ ಊರಿನವರು ಎಲ್ರು ಕೂಡ ರಾಜೇಶ್ವರಿಯ ಮನೆಗೆ ಬಂದ್ರು. ಅರೆ, ಮತ್ತೆ ಕೂದಲನ್ನು ಕತ್ತರಿಸಿದ್ದಾರ? ಇದೆಲ್ಲ ಹೇಗೆ ನಡೀತಾ ಇದೆ, ನನಗೆ ಅರ್ಥ ಆಗ್ತಾ ಇಲ್ಲ. ಹಾಗೆ ಊರಿನವರು ರಾಜೇಶ್ವರಿ ಮುಖದ ಮೇಲೆ ನೀರನ್ನ ಚೆಲ್ಲಿ ಅವಳನ್ನ ಎಬ್ಸದ್ಲು. ಹಾಗೆ ಇದ್ದ ರಾಜೇಶ್ವರಿ ಅವಳ ಕೂದಲನ್ನ ನೋಡಿ ಜೋರಾಗಿ ಅಳ್ತಾ ಇದ್ಲು. ಇಲ್ಲಿ ಏನ್ ನಡೀತು? ನನ್ನ ಜುಟ್ಟನ್ನು ಯಾರು ಹೀಗೆ ಕತ್ತರಿಸಿದ್ದು? ನನಗೆ ಏನು ಅರ್ಥ ಆಗ್ತಿಲ್ಲ. ಹಾಗೆ ಪ್ರತಿದಿನ ಆ ದೆವ್ವ ಊರೊಳಗಡೆ ಬಂದು ಜಡೆನ ಕತ್ತರಿಸಿ ತಗೊಂಡು ಹೋಗ್ತಾ ಇತ್ತು. ಆದ್ರಿಂದ ಆ ಊರಲ್ಲಿ ಸುಮಾರು ಹೆಂಗಸರಿಗೆ ಇದ್ದ ಆ ಉದ್ದವಾದ ಜಡೆ ಇವಾಗ ಇಲ್ಲ. ಆದ್ರಿಂದ ಊರಿನಲ್ಲಿ ಹೆಂಗಸರು ಎಲ್ರು ಕೂಡ ತುಂಬಾ ಹೆದರ್ತಾ ಇದ್ರು. ಅರೆ, ದಿನದಿಂದ ದಿನಕ್ಕೆ ಮಹಿಳೆಯರ ಜುಟ್ಟು ಮಾಯವಾಗ್ತಾ ಇದೆ, ಇದೆಲ್ಲ ಹೇಗೆ ನಡೀತಾ ಇದೆ ಅಂತ ಅರ್ಥ ಆಗ್ತಾ ಇಲ್ಲ. ಆದ್ರೆ ನಾನು ಗಮನಿಸಿದ ವಿಷಯವೇನಂದ್ರೆ, ಜುಟ್ಟು ಕತ್ತರಿಸಿದ ಪ್ರತಿಯೊಂದು ಹೆಂಗಸು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಆ ಪ್ರತಿ ಹೆಂಗಸರ ಬಳಿ ರಾಣಿ ಇದ್ದಾಳೆ. ಹಾಗೆ ಊರಿನವರು ಎಲ್ರು ರಾಣಿನ ಅನುಮಾನ ಪಟ್ರು. ಪಾಪ ರಾಣಿ ತುಂಬಾನೇ ಬೇಜಾರಿಂದ ಆ ಊರಲ್ಲಿರುವ ದುರ್ಗಾ ಮಾತೆಯ ದೇವಸ್ಥಾನಕ್ಕೆ ಹೋದ್ಲು. ಏನ್ ತಾಯಿ, ಎಲ್ಲರೂ ನನ್ನನ್ನೇ ಸಂದೇಹ ಪಡ್ತಾ ಇದ್ದಾರೆ, ನಾನು ಏನ್ ತಪ್ಪು ಮಾಡಿಲ್ಲಮ್ಮ, ದಯವಿಟ್ಟು ನೀನೇ ನನ್ನ ಬಂದು ಕಾಪಾಡ್ಬೇಕು ತಾಯಿ. ಹಾಗೆ ರಾಣಿ ಆ ದಿನ ರಾತ್ರಿ ತನಕ ದೇವಸ್ಥಾನದಲ್ಲೇ ಕೂತ್ಕೊಂಡಿದ್ಲು. ಆವಾಗ ಕಲ್ಪನಾ ದೇವ ಪುನಃ ಮೇಲೆ ನಡ್ಕೊಂಡು ಊರೊಳಗಡೆ ಬರ್ತಾ ಇತ್ತು. ಆವಾಗ ಕಲ್ಪನಾ ದೇವ ರಾಣಿನ ನೋಡಿತು. ರಾಣಿಯ ಉದ್ದವಾದ ಕೂದಲ ಮೇಲೆ ಅದು ಕಣ್ಣಿಟ್ಟಿತ್ತು. ರಾಣಿ ದೇವ್ರ ಹತ್ರ ಬೇಡ್ಕೊಂಡೆ ಮನೆಗೆ ವಾಪಸ್ ಹೋಗ್ತಾ ಇದ್ದಾಗ ಕಲ್ಪನಾ ದೇವ ಅವಳ ಮುಂದ್ಗಡೆ ಹೋಗಿ ನಿಂತ್ಕೊಳ್ತು. ಅಮ್ಮ ದುರ್ಗಮ್ಮ, ನನ್ನನ್ನು ಕಾಪಾಡು ತಾಯಿ, ನನ್ನನ್ನು ಕಾಪಾಡಿ. ಹಾಗಂತ ರಾಣಿ ದೇವ್ರ ಹತ್ರ ಬೇಡ್ಕೊಂಡ್ಲು. ತಕ್ಷಣ ರಾಣಿಯ ಮುಂದ್ಗಡೆ ದುರ್ಗಾ ಮಾತೇನು ಪ್ರತ್ಯಕ್ಷವಾದ್ರು. ದುರ್ಗಾ ಮಾತೆ ಪ್ರತ್ಯಕ್ಷವಾಗಿರೋದ್ರಿಂದ ಇದ್ದಕ್ಕಿದ್ದಂತೆ ಸಿಡಿಲು ಮಿಂಚು ಎಲ್ಲಾನು ಬಂತು. ಆ ಶಬ್ದ ಕೇಳಿ ಏನ್ ನಡೀತಾ ಇದೆ ಅಂತ ನೋಡೋದಕ್ಕೋಸ್ಕರ ಎಲ್ರು ಹೊರಗಡೆ ಬಂದಾಗ ಅಲ್ಲಿದ್ದ ಕಲ್ಪನಾ ದೇವವನ್ನು ಹಾಗೂ ದುರ್ಗಾ ಮಾತೆಯನ್ನು ನೋಡಿ ಎಲ್ರು ತುಂಬಾ ಆಶ್ಚರ್ಯಪಟ್ರು. ದುರ್ಗಾ ಮಾತೆ ಕೋಪದಿಂದ ಅವರ ತ್ರಿಶೂಲದಿಂದ ಆ ದೆವ್ವವನ್ನು ಚುಚ್ಚಿದಾಗ ಒಂದೇ ಕ್ಷಣದಲ್ಲಿ ಆ ದೆವ್ವ ಹಾಗೇನೆ ಭೂಮಿಯೊಳಗಡೆ ಹೋಗ್ಬಿಡ್ತು. ಅಮ್ಮ, ಸರಿಯಾದ ಸಮಯಕ್ಕೆ ಬಂದು ನನ್ನ ಕಾಪಾಡಿದ್ದಕ್ಕೆ ಧನ್ಯವಾದಗಳಮ್ಮ. ಹಾಗೆ ನನ್ನ ಮೇಲೆ ಬಿದ್ದಂತಹ ಕಳಂಕವನ್ನು ನೀವೇ ಸರಿಪಡಿಸಿದ್ದೀರಾ, ನಿಮಗೆ ಧನ್ಯವಾದಗಳು. ಹಾಗೆ ರಾಣಿ ದುರ್ಗಾ ಮಾತೆಯ ಕಾಲಲ್ಲಿ ಬಿದ್ದು
ಧನ್ಯವಾದ ತಿಳಿಸಿದ್ಲು. ಆವಾಗ ದುರ್ಗಾ ಮಾತೆ ರಾಣಿನ ಆಶೀರ್ವಾದ ಮಾಡಿ ಅಲ್ಲಿಂದ ಮಾಯವಾದ್ರು. ಒಂದೂರಲ್ಲಿ ಕಾವೇರಿ ಅನ್ನುವ ಆಕೆ ಇದ್ಲು. ಅವಳ ಗಂಡನ ಹೆಸರು ಗಿರಿ. ಅವರಿಗೆ ಸುಚಿ ಅನ್ನುವ ಒಬ್ಳು ಹೆಣ್ಮಗಳು ಇದ್ಲು. ಕಾವೇರಿ ದುರ್ಗಾ ಮಾತೆಯ ದೊಡ್ಡ ಭಕ್ತೆಯಾಗಿದ್ಲು. ಗಿರಿ ವ್ಯವಸಾಯ ಮಾಡಿಕೊಂಡು ಸಂಪಾದನೆ ಮಾಡಿದ ಹಣದಲ್ಲಿ ಕುಟುಂಬನ ನೋಡ್ಕೊಳ್ತಿದ್ದ. ಕಾವೇರಿ ಮನೆಯಲ್ಲೇ ಇದ್ದು ಸುಚಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು. ಏನ್ರಿ, ಇನ್ನು ಸ್ವಲ್ಪ ದಿನದಲ್ಲಿ ಶಾಲೆ ಆರಂಭ ಆಗುತ್ತೆ. ನಾವು ಕೂಡ ನಮ್ಮ ಮಗಳನ್ನು ಶಾಲೆಗೆ ಸೇರಿಸಬೇಕು. ಖಂಡಿತವಾಗಿ ಸೇರ್ಸೋಣ. ನಾನು ಕೂಡ ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಅಮ್ಮ, ನಾನು ಶಾಲೆಗೆ ಹೋಗೋದಿಲ್ಲ. ನನಗೆ ಶಾಲೆಗೆ ಹೋಗ್ಲಿಕ್ಕೆ ಇಷ್ಟನೇ ಇಲ್ಲ. ಒಂದ್ಸಲ ಶಾಲೆಗೆ ಹೋದ್ರೆ ಆಮೇಲೆ ಹೋಗ್ತಾನೆ ಇರ್ಬೇಕು. ಬೆಳಿಗ್ಗೆ ಹೋದ್ರೆ ಸಂಜೆನೆ ಬರೋದು. ತಪ್ಪು ಶುಶಿ, ಹಾಗೆಲ್ಲ ಹೇಳ್ಬಾರ್ದು. ಶಾಲೆಗೆ ಹೋದ್ರೆ ನಿನಗೆ ಒಳ್ಳೆ ಜ್ಞಾನ ಬರುತ್ತೆ. ಒಳ್ಳೆ ಜ್ಞಾನ, ಒಳ್ಳೆ ಬುದ್ಧಿಶಕ್ತಿ, ವಿದ್ಯೆಯಿಂದ ನಿನ್ನ ಜೀವನ ಚೆನ್ನಾಗಿರುತ್ತೆ. ನನ್ನ ಜೀವನವನ್ನು ಸರಿ ಮಾಡ್ಲಿಕ್ಕೆ ನೀವಿದ್ದೀರಲ್ವಾ? ಆಮೇಲೆ ಯಾಕೆ ನನ್ಗೆ ಶಾಲೆ? ನಾವ್ ಯಾವಾಗ್ಲೂ ನಿನ್ ಜೊತೆನೆ ಇರಕ್ಕಾಗೋದಿಲ್ಲಲ್ಲಮ್ಮ. ಹಗಲಡಿ ನೀನ್ ಒಬ್ಳೇ ಇರ್ಬೇಕು. ಅಂತ ಸಮಯದಲ್ಲಿ ನೀನೇನ್ ಮಾಡ್ತೀಯ ಹೇಳು? ಅದಕ್ಕೇನೆ ಓದು ಅನ್ನುವುದು ತುಂಬಾ ಮುಖ್ಯ ಮಗಳೇ. ಹಾಗೆ ಕಾವೇರಿ ಗಿರಿ ಇಬ್ರು ಸುಚಿ ಹತ್ರ ಹೇಳಿದ್ರು. ಆವಾಗ ಸುಚಿ ಅವ್ರ ಹತ್ರ ಈ ರೀತಿ ಹೇಳಿದ್ಲು. ಹೇಗೋ ನೀವು ನನ್ನನ್ನು ಶಾಲೆಗೆ ಸೇರಿಸ್ಬೇಕು ಅಂತ ತೀರ್ಮಾನ ಮಾಡಿದೀರಾ? ಹಾಗಾದ್ರೆ ನಾನು ಇನ್ನು ಸ್ವಲ್ಪ ದಿನ ಆರಾಮವಾಗಿ ಆಟ ಆಡ್ತೀನಿ. ನನ್ನ ಪಕ್ಕದೂರಲ್ಲಿರುವ ದೇವಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ. ಹೌದೂರಿ, ನಾವು ಪಕ್ಕದೂರಿನಲ್ಲಿರುವ ದೇವಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ಮಗಳನ್ನು ಶಾಲೆಗೆ ಸೇರಿಸ್ಲಿಕ್ಕೆ ಮುಂಚೆ ಹೋಗಿ ಬರ್ಬೇಕು ಅಂತ ಬೇಡ್ಕೊಂಡೆ. ಹಾಗಾದ್ರೆ ನಾಳೆನೇ ಹೊರಡೋಣ. ನಾಳೆ ಶುಕ್ರವಾರ ತಾನೆ. ನಾಳೆ ತಾಯಿಗೆ ವಿಶೇಷ ಪೂಜೆ ಮಾಡ್ತಾರೆ. ಹಾಗೆ ಅವ್ರೆಲ್ರು ಕೂಡ ಮರುದಿನಾನೇ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡ್ರು. ಮರುದಿನ ಬೆಳಗ್ಗೆನೆ ಎದ್ದು ಎಲ್ರೂ ಸ್ನಾನ ಮಾಡಿ ಕಾರಲ್ಲಿ ಪಕ್ಕದೂರಲ್ಲಿರುವ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು. ಹಾಗೆ ಹೋಗ್ತಾ ಇದ್ದಾಗ ಒಂದ್ ಲಾರಿ ಅವ್ರು ಬರ್ತಾ ಇದ್ದ ಕಾರಿಗೆ ಡಿಕ್ಕಿ ಹೊಡಿತು. ದೊಡ್ಡ ಆಕ್ಸಿಡೆಂಟ್ ಅಲ್ಲಿ ಗಿರಿ ಹಾಗೂ ಕಾವೇರಿ ಇಬ್ರು ಸತ್ತೋದ್ರು. ಸುಚಿ ಮಾತ್ರ ಚಿಕ್ಕ ಚಿಕ್ಕ ಗಾಯಗಳೊಂದಿಗೆ ಹೇಗೋ ಅವಳು ತಪ್ಪಿಸ್ಕೊಂಡ್ಲು. ಸುಚಿಯ ಅತ್ತೆಯಾದ ಕಲ್ಯಾಣಿಯ ಸಹಾಯದೊಂದಿಗೆ ಸುಚಿ ತನ್ನ ತಂದೆ ತಾಯಿಗೆ ಮಾಡಬೇಕಾಗಿರುವ ದಹನಕ್ರಿಯೆನ ಮಾಡಿ ಮುಗಿಸೋದ್ಲು. ಪಾಪ ಸುಚಿ ತಂದೆ ತಾಯಿಯ ಶವದ ಮುಂದ್ಗಡೆ ಕೂತ್ಕೊಂಡು ಜೋರಾಗಿ ಅಳ್ತಾನು ಇದ್ಲು. ಏನಮ್ಮ, ಯಾಕಮ್ಮ ನನ್ನ ಬಿಟ್ಟೋದೆ? ನೀನಿಲ್ಲದಿದ್ರೆ ನಾನು ಹೇಗೆ ಇರದಮ್ಮ? ನೀವು ತಂದೆ ಇಲ್ಲದೆ ನಾನೊಬ್ಳು ಹೇಗೆ ಜೀವನ ಮಾಡೋದು? ಇಲ್ಲಿ ನೋಡು ಸುಜಿ, ನೀನು ಅನಾಥೆಯಲ್ಲ. ನಿನಗೆ ನಾನಿದ್ದೀನಿ. ಇನ್ ಮುಂದೆ ನಿನ್ನ ನನ್ ಮನೆಗೆ ನಾನ್ ಕರ್ಕೊಂಡೋಗಿ ಸಾಕ್ತೀನಿ. ನಿಜವಾಗ್ಲೂ ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ನೀವು ಮಾತ್ರ ಇಲ್ಲ ಅಂದ್ರೆ ಈ ಹುಡುಗಿನ ನಾವು ಅನಾಥಾಶ್ರಮದಲ್ಲಿ ಸೇರಿಸ್ಬೇಕಾಗುತ್ತೆ. ನೀವು ಈ ಹುಡುಗಿನ ಕರ್ಕೊಂಡು ನಿಮ್ಮ ಮನೆಗೆ ಹೋಗಿ. ಸುಸಿ ನನ್ ಮಗಳು, ನಾನಿಲ್ಲದಿದ್ರೆ ಅವಳನ್ನ ಯಾರ್ ನೋಡ್ಕೊಳ್ಳೋದು? ಆ, ಹೇಳಲಿಕ್ಕೆ ಮರ್ತು ಬಿಟ್ಟೆ. ನನ್ನ ತಮ್ಮನ ಮನೆ ಇದೆ ಅಲ್ವಾ, ಅದನ್ನ ಮಾರ್ಬೇಕು ಅಂತ ತೀರ್ಮಾನ ಮಾಡಿದೀನಿ. ನನಗೂ ಕೂಡ ಮಗಳಿದ್ದಾಳೆ. ನನ್ನ ಗಂಡ ಕೂಡ ತೀರ್ಕೊಂಡ್ಬಿಟ್ರು. ಕೂಲಿ ಕೆಲಸ ಮಾಡ್ಕೊಂಡು ನನ್ನ ಮಗಳನ್ನ ನೋಡ್ಕೊಂಡಿದ್ದೀನಿ. ಇವಾಗ ದೇವ್ರು ಇನ್ನೊಂದು ಮಗುವನ್ನು ನನಗೆ ಪ್ರಸಾದವಾಗಿ ಕೊಟ್ಟಿದ್ದಾರೆ. ಈ ಮಗಳನ್ನು ಕೂಡ ನೋಡ್ಕೊಳ್ಳಿಕ್ಕೆ ನನಗೆ ತುಂಬಾ ಹಣದ ಸಹಾಯ ಬೇಕಲ್ವಾ? ಅದಕ್ಕೇನೆ ನನ್ನ ತಮ್ಮನ ಮನೆಯನ್ನು ಮಾರ್ಬೇಕು ಅಂತ ಇದ್ದೀನಿ. ನೀವೇನು ಚಿಂತೆ ಮಾಡಬೇಡಿ, ನೀವು ಆರಾಮಾಗಿ ಮನೆಗೆ ಹೋಗಿ. ನಾನು ನಿಮ್ಮ ತಮ್ಮನ ಮನೆಯನ್ನು ಮಾರಿ ಆ ಹಣವನ್ನು ನಿಮಗೆ ಕೊಡ್ತೀನಿ. ಹಾಗೆ ಕಲ್ಯಾಣಿ ಸುಚಿನ ಅವಳ ಮನೆಗೆ ಕರ್ಕೊಂಡು ಹೋದ್ಲು. ಆದ್ರೆ ಮನೆಯೊಳಗಡೆ ಹೋದ್ಮೇಲೇನೆ ಕಲ್ಯಾಣಿಯ ನಿಜ ಸ್ವರೂಪ ಹೊರಗಡೆ ಬಂತು. ಕಲ್ಯಾಣಿಯ ಮಗಳಾದ ವಾಣಿ ಆ ಊರಲ್ಲಿದ್ದ ಸ್ಕೂಲಲ್ಲಿ ಸೇರಿ ಚೆನ್ನಾಗಿ ಓದ್ಕೊಳ್ತಿದ್ಲು. ಏನಮ್ಮ, ನಮಗೆ ಜೀವನ ಮಾಡ್ಲಿಕ್ಕೆ ಕಷ್ಟ ಆಗುವಾಗ ಈ ಹುಡುಗಿನ ಯಾಕೆ ಕರ್ಕೊಂಡ್ಬಂದೆ? ನಾನೇನು ಈ ಹುಡುಗಿ ಮೇಲೆ ಪ್ರೀತಿಯಿಂದ ಕರ್ಕೊಂಡ್ಬಂದಿಲ್ಲಮ್ಮ. ನನ್ನ ತಮ್ಮನಿಗೆ ಒಂದು ಮನೆ ಇದೆ. ಆ ಮನೆಯನ್ನು ಮಾರಿದ್ರೆ ಕೋಟಿಗಟ್ಲೆ ಹಣ ಬರುತ್ತೆ. ಆ ಹಣದಿಂದ ನಾವು ಸಂತೋಷವಾಗಿರ್ಬೋದು. ಈ ಹುಡುಗಿಗೆ ನಾಲ್ಕು ತುತ್ತು ಅನ್ನ ಹಾಕಿದ್ರೆ ಸಾಕು. ಹಾಗೆ ಕಲ್ಯಾಣಿ ವಾಣಿ ಹತ್ರ ಹೇಳ್ತಾ ಇದ್ದಿದ್ದನ್ನ ಸುಚಿ ಕೇಳಿಸ್ಕೊಂಡ್ಲು. ಆದ್ರೆ ಪಾಪ ಅವಳಿಂದ ಏನು ಹೇಳಕ್ಕಾಗ್ಲಿಲ್ಲ. ಹಾಗೆ ದಿನಗಳು ಹೋಗ್ತಾ ಇತ್ತು. ಊರಿನ ಮುಖ್ಯಸ್ಥ 1 ಕೋಟಿ ರೂಪಾಯಿನ ಕಲ್ಯಾಣಿ ಹತ್ರ ಕೊಟ್ಟ. ನೀವು ಯೋಚನೆ ಮಾಡ್ದಂಗೆ ನಿಮ್ಮ ತಮ್ಮನ ಮನೆಯನ್ನು ಮಾರಿದೆ. ತಗೊಳ್ಳಿ ಅಣ್ಣ, ನೀವು ನಿಮ್ಮ ತಮ್ಮನ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ. ನೀವು ನಿಮ್ಮ ತಮ್ಮನಿಗೆ ಮಾಡುವ ಸಹಾಯ ಅಂತ ಅನ್ಕೊಳ್ಳಿ. ಹಾಗಂತ ಹೇಳಿ ಆ ಊರಿನ ಮುಖ್ಯಸ್ಥ ಅಲ್ಲಿಂದ ಹೋದ. ಹಣ ಕೈಗೆ ಬಂದ ಕೂಡಲೇ ಕಲ್ಯಾಣಿ ಸುಚಿ ಹಾಗೂ ವಾಣಿನ ಕರ್ಕೊಂಡು ಆ ಊರನ್ ಬಿಟ್ಟು ಪಟ್ಟಣಕ್ಕೆ ಹೋದ್ಲು.
ಪಟ್ಟಣದಲ್ಲಿ ಕಲ್ಯಾಣಿ ಒಂದು ದೊಡ್ಡ ಮನೆನ ಹಣ ಕೊಟ್ಟು ತಗೊಂಡು ಅಲ್ಲೇ ಸಂತೋಷವಾಗಿ ಬಾಳ್ತಾ ಇದ್ಲು. ಕಲ್ಯಾಣಿ ವಾಣಿನ ಮಾತ್ರ ದೊಡ್ಡ ಸ್ಕೂಲಿಗೆ ಸೇರಿಸಿ ಕಳಿಸ್ತಾ ಇದ್ಲು. ಆದ್ರೆ ಪಾಪ ಸುಚಿನ ಮನೆಯಲ್ಲೇ ಇದ್ದು ಮನೆ ಕೆಲ್ಸ ಎಲ್ಲ ಮಾಡ್ತಾ ಇರು ಅಂತ ಹೇಳಿದ್ಲು. ಅತ್ತೆ, ನಾನ್ ಕೂಡ ವಾಣಿ ತರ ಶಾಲೆಗೆ ಹೋಗಿ ಓದ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅರೆ, ಅದು ಹೇಗೆ ಸಾಧ್ಯ? ನಿನ್ನ ತಂದೆ ಬಳಿಯಿಂದ ಬಂದ ಹಣ ಕೇವಲ ನಿನ್ ಮನೆಗೆ ಮಾತ್ರ ಸರಿಯಾಯ್ತು. ವಾಣಿನ ನನ್ನ ಗಂಡನ ಕಡೆಯಿಂದ ಬಂದ ಹಣದಿಂದ ಓದಿಸ್ತಾ ಇದ್ದೀನಿ. ನಿನ್ನ ಓದಿಸ್ಲಿಕ್ಕೆ ನನ್ ಜೊತೆ ಹಣ ಇಲ್ಲ. ನೀನು ಓದದ್ ಬೇಡ, ಮನೆಯಲ್ಲೇ ಏನಾದ್ರೂ ಕೆಲ್ಸ ಮಾಡ್ಕೊಂಡಿರು. ನಿನ್ನ ನೋಡ್ಕೊಳ್ಳದೆ ಹೆಚ್ಚು ಇದ್ರಲ್ಲಿ ಓದಿಸ್ಬೇಕಾ? ಹಾಗಂತ ಕಲ್ಯಾಣಿ ಸುಚಿನ ಓದ್ಸಕ್ಕಾಗಲ್ಲ ಅಂತ ಹೇಳಿದ್ಲು. ಪಾಪ ಸುಚಿ ಯಾವಾಗ್ಲೂ ಮನೆ ಕೆಲ್ಸ ಎಲ್ಲಾನು ಮಾಡ್ತಾ ಇದ್ಲು. ಸುಚಿ ಅವಳ ಕಷ್ಟವನ್ನೆಲ್ಲ ಅವಳ ಮನೆಯಲ್ಲಿದ್ದ ದುರ್ಗಾಮಾತೆ ಹತ್ರ ಹೇಳ್ಕೊಳ್ತಾ ಇದ್ಲು. ಸುಚಿ ದುರ್ಗಾಮಾತೆಯನ್ನ ತನ್ನ ತಾಯಿ ಅಂತ ಅನ್ಕೊಂಡಿದ್ಲು. ಈ ಕಡೆ ವಾಣಿ ಸ್ಕೂಲಲ್ಲಿ ತುಂಬಾ ಚೆನ್ನಾಗಿ ಓದ್ಕೊಳ್ತಿದ್ಲು. ಹೀಗೆ ವರ್ಷಗಳು ಹೋಯ್ತು. ಸುಚಿ ಹಾಗೂ ವಾಣಿ ಇಬ್ರು ಕೂಡ ಬೆಳೆದು ದೊಡ್ಡವರಾದ್ರು. ಕಲ್ಯಾಣಿ ವಾಣಿಗೆ ಮದುವೆ ಮಾಡಿಡ್ಬೇಕು ಅಂತ ಅನ್ಕೊಂಡ್ಲು. ಆದ್ರಿಂದ ಅವಳಿಗೋಸ್ಕರ ಹುಡುಗ ನೋಡಕ್ಕೂ ಅವಳು ಶುರು ಮಾಡಿದ್ಲು. ಒಂದಿನ ವಾಣಿನ ನೋಡೋದಕ್ಕೋಸ್ಕರ ಒಂದು ಕುಟುಂಬದ ಸೇರಿದ ಸದಸ್ಯರು ಅಲ್ಲಿಗೆ ಬಂದ್ರು. ನಮಗೆ ತುಂಬಾ ಆಸ್ತಿ ಇದೆ. ನಮಗಿರೋದು ಒಬ್ನೇ ಮಗ, ಒಬ್ಳೇ ಮಗಳು. ಆಸ್ತಿ ಎಲ್ಲ ಅವರಿಗೆ ಹೋಗುತ್ತೆ. ನಮಗೆ ನಿಮ್ಮ ಚಿಕ್ಕ ಮಗಳಿಗಿಂತ ದೊಡ್ಡ ಮಗಳು ತುಂಬಾನೇ ಇಷ್ಟ ಆಯ್ತು. ನಮ್ಮ ಮನೆಗೆ ಸೊಸೆಯಾಗಿ ಕರ್ಕೊಂಡು ಹೋಗ್ತೀವಿ. ಹಾಗೆ ಆಕೆ ಹೇಳಿದ್ದನ್ನ ಕೇಳಿ ಕಲ್ಯಾಣಿ ತುಂಬಾನೇ ಆಶ್ಚರ್ಯಪಟ್ಲು. ಖಂಡಿತವಾಗಿ, ನನಗೆ ಸ್ವಲ್ಪ ಸಮಯ ಕೊಡಿ. ನಾವು ಸ್ವಲ್ಪ ಆಲೋಚನೆ ಮಾಡಿ ನಮ್ಮ ತೀರ್ಮಾನವನ್ನು ಹೇಳ್ತೀವಿ. ಹಾಗೆ ಕಲ್ಯಾಣಿ ಹೇಳಿದ್ರಿಂದ ಆ ಕುಟುಂಬದವರು ಅಲ್ಲಿಂದ ವಾಪಸ್ ಹೋದ್ರು. ವಾಣಿಗೆ ಸುಚಿ ಮೇಲೆ ತುಂಬಾ ಕೋಪ ಬಂತು. ಚೆನ್ನಾಗಿ ಓದಿ ಒಳ್ಳೆ ಎಜುಕೇಶನ್ ಮಾಡಿರುವ ನನ್ನ ಯಾರಿಗೂ ಇಷ್ಟ ಆಗೋದಿಲ್ಲ. ಈ ಸುಸಿನ ಎಲ್ರಿಗೂ ಇಷ್ಟ ಆಗುತ್ತೆ. ಹೌದೌದು, ಇವಳನ್ನ ಇನ್ಮುಂದೆ ಈ ಮನೇಲಿ ಇಟ್ಕೊಂಡಿದ್ರೆ ಸರಿಯಾಗಲ್ಲ. ಇವಳನ್ನ ಇವಾಗ್ಲೇ ಈ ಮನೆಯಿಂದ ಹೊರಗಾಕ್ತೀನಿ ನೋಡು. ಅಯ್ಯೋ ಬೇಡ ಅತ್ತೆ, ನನ್ನ ಮನೆಯಿಂದ ಮಾತ್ರ ಹೊರಗಡೆ ಕಳಿಸ್ಬೇಡಿ. ನೀವು ಹೊರಗಡೆ ಕಳ್ಸಿದ್ರೆ ನಾನು ಎಲ್ಲೋಗೋದು? ಈ ಸಲ ಯಾರಾದ್ರೂ ಗಂಡಿನ ಕಡೆಯವರು ಬಂದ್ರೆ ನಾನು ಮನೆಯಿಂದ ಹೊರಗಡೆನೆ ಬರೋದಿಲ್ಲ. ಯಾರಾದ್ರೂ ಹಾಗೆ ಕೇಳಿದ್ರೆ ಕೂಡ ನನ್ನ ಕೆಲ್ಸದಾಳು ಅಂತ ಹೇಳ್ಕೊಳ್ಳಿ. ನೀನು ಏನು ಮಾತಾಡ್ಬೇಡ. ನೀನ್ ಮಾತ್ರ ಈ ಮನೆಯಲ್ಲಿದ್ರೆ ನನ್ ಮಗಳಿಗೇನೆ ನೀನು ಎದುರಾಗಿ ಬಂದ್ ನಿಲ್ತೀಯ. ಇವಾಗ ಬಂದಂತಹ ಸಂಬಂಧ ಎಲ್ಲ ನೀನೇ ಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೇನೆ ಇನ್ನು ನೀನು ಮನೆಯಲ್ಲಿ ಇರಬಾರ್ದು. ಹಾಗಂತ ಕಲ್ಯಾಣಿ ಆ ರಾತ್ರಿ ಸಮಯ ಸುಚಿನ ಮನೆಯಿಂದ ಹೊರಗಡೆ ಕಳ್ಸದ್ಲು. ಆವಾಗ ಸುಚಿನ ನೋಡಿ ಕೆಲವರು ಅವಳನ್ನ ಅಟ್ಟಿಸ್ಕೊಂಡು ಬಂದ್ರು. ಆವಾಗ ಅವರಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಸುಚಿ ಆ ಊರಿನಲ್ಲಿದ್ದ ದುರ್ಗಾಮಾತೆಯ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಲು. ಏನು ದುರ್ಗಮ್ಮ ಇದು, ನಾನು ಏನ್ ತಪ್ಪು ಮಾಡಿದೆ? ಸಣ್ಣ ವಯಸ್ಸಲ್ಲೇ ನನ್ನ ತಂದೆ ತಾಯಿನ ಕಳ್ಕೊಂಡೆ. ನನ್ನ ಸಾಕ್ತೀನಿ ಅಂತ ಹೇಳಿದಂತಹ ನನ್ನ ಅತ್ತೆ ನನ್ನ ಆಸ್ತಿಯನ್ನೆಲ್ಲ ಮಾರಿ ಹಣವನ್ನೆಲ್ಲ ಅವರೇ ತಗೊಂಡ್ರು. ಈ ದಿನ ನನ್ನ ಯಾರು ಇಲ್ಲದ ಹಾಗೆ ಮನೆಯಿಂದ ಹೊರಗೆ ಹಾಕ್ಬಿಟ್ರು. ನನ್ನಂತಹ ಹೆಣ್ಮಕ್ಳಿಗೆ ಸಮಾಜದಲ್ಲಿ ರಕ್ಷಣೆ ಇಲ್ಲ. ನೋಡಿದ್ರಲ್ವಾ ನನ್ನ ಮನೆಯಿಂದ ಹೊರಗಾಕ್ಲಿಕ್ಕೆ ಎಷ್ಟು ಜನ ಕಷ್ಟಪಡ್ತಿದ್ದಾರೆ ಅಂತ. ಇವಾಗ ಬದುಕಿ ಯಾವ ಲಾಭ ಇಲ್ಲ ಅಂತ ಗೊತ್ತಾಯ್ತು. ಇವಾಗ್ಲೇ ನಿನ್ನ ಕಣ್ಣ ಮುಂದೆ ನನ್ನ ಪ್ರಾಣನ ಕಳ್ಕೊತೀನಿ. ಹಾಗಂತ ಸುಚಿ ಅವಳ ತಲೆನ ವಿಗ್ರಹಕ್ಕೆ ಹೊಡ್ಕೊಂಡ್ಲು. ಪಾಪ ಅವಳಿಗೆ ಗಾಯವಾಗಿ ಅದರಿಂದ ರಕ್ತನು ಸುರಿತಾ ಇತ್ತು. ಅವಳು ಅಲ್ಲೇ ಮೂಚೆ ಹೋಗಿ ಬಿದ್ಬಿಟ್ಲು. ಸುಚಿಯ ಪರಿಸ್ಥಿತಿಯನ್ನ ನೋಡಿ ದುರ್ಗಾಮಾತೆ ಕಣ್ಣಿಂದ ಕಣ್ಣೀರು ಬಂತು. ಆ ಕಣ್ಣೀರು ಗರ್ಭಗುಡಿಯಿಂದ ಹೊರಗಡೆ ಹೋಗಿ ನದಿ ಪ್ರವಾಹವಾಗಿ ಬದಲಾಯಿತು. ಆಶ್ಚರ್ಯ ಏನು ಅಂದ್ರೆ ಆ ನದಿ ಪ್ರವಾಹ ಕಲ್ಯಾಣಿಯ ಮನೆಗೆ ಹೋಯ್ತು. ಯಾರ ಮನೇನು ಏನು ಮಾಡದೆ ಕಲ್ಯಾಣಿಯ ಮನೆಯನ್ನ ಮಾತ್ರ ಮುಳುಗಿಸ್ತಾ ಇತ್ತು. ಇದ್ದಕ್ಕಿದ್ದಂತೆ ಮನೆಯೊಳಗಡೆ ಬಂದ ಆ ನೀರಿನ ಪ್ರವಾಹ ಕಲ್ಯಾಣಿ ಹಾಗೂ ವಾಣಿನ ಹೊಡ್ಕೊಂಡು ಹೊರಗಡೆ ಕರ್ಕೊಂಡು ಬಂತು. ಆವಾಗ ಊರಿನವರು ಎಲ್ರು ಕೂಡ ಅವರ ನೋಡಿ ತುಂಬಾನು ಆಶ್ಚರ್ಯಪಟ್ರು. ಇದೆಲ್ಲ ಏನು, ನೀರು ನಮ್ಮ ಮನೆಗೆ ಮಾತ್ರ ಬರ್ತಾ ಇದೆ? ಹೌದಮ್ಮ, ನೀನ್ ಹೇಳೋದ್ ಕೂಡ ನಿಜಾನೇ. ನಮ್ಮ ಮನೆ ಮಾತ್ರ ಮುಳುಗೋಗ್ತಿದ್ರೆ ಹೇಗೆ? ಯಾರಾದ್ರೂ ನಮ್ಮನ್ನು ಕಾಪಾಡಿ, ಕಾಪಾಡಿ. ಅಷ್ಟರಲ್ಲಿ ಆ ಊರಲ್ಲಿದ್ದ ವೀರಯ್ಯ ಅನ್ನುವ ವ್ಯಕ್ತಿ ಈ ರೀತಿ ಹೇಳಿದ. ನಿಮಗೆ ಈ ಊರಿನ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಈ ಊರಲ್ಲಿರುವ ದುರ್ಗಾದೇವಿ ತುಂಬಾ ಶಕ್ತಿವಂತೆ. ನೀವೇನು ತಪ್ಪು ಮಾಡಿದ್ದೀರಾ, ಯಾರಿಗೋ ಅನ್ಯಾಯ ಮಾಡಿದ್ದೀರಾ, ಅದಕ್ಕೇನೆ ದುರ್ಗಾದೇವಿ ಕಣ್ಣೀರಾಕಿದ್ದಾಳೆ. ಈ ನೀರು ನದಿಯಿಂದ ಬಂದಿದ್ದಲ್ಲ, ದುರ್ಗಾದೇವಿಯ ಕಣ್ಣಿನಿಂದ ಬಂದ ಕಣ್ಣೀರು. ನೀವು ತಾಯಿ ಜೊತೆ ಕ್ಷಮೆ ಕೇಳದಿದ್ದರೆ ಈ ನೀರಿನಲ್ಲೇ ಆ ತಾಯಿ ನಿಮ್ಮನ್ನು ಕೊಂದು ಬಿಡ್ತಾಳೆ. ಹಾಗಂತ ವೀರಯ್ಯ ಅವ್ರ ಹತ್ರ ಹೇಳಿದ್ರಿಂದ, ಅಮ್ಮ ನಾನು ಸುಚಿಗೆ ತುಂಬಾ ಪಾಪ ಮಾಡಿದ್ದೀನಿ, ನನ್ನನ್ನು ಕ್ಷಮಿಸು ತಾಯಿ, ನನ್ನನ್ನು ಕ್ಷಮಿಸು. ದುರ್ಗಮ್ಮ ನನ್ನ ಕೂಡ ಕ್ಷಮಿಸಿ,
ನಾನ್ ಕೂಡ ಯಾವಾಗ್ಲೂ ಶುಚಿಗೆ ಏನಾದ್ರೂ ಒಂದು ಹೇಳ್ತಾನೆ ಇರ್ತೀನಿ. ನನ್ನಿಂದಾನೇ ನನ್ನಮ್ಮ ಮನೆಯಿಂದ ಶುಚಿನ ಹೊರಗಡೆ ಹಾಕಿದ್ರು. ನಾವು ನಮ್ಮ ತಪ್ಪನ್ನು ಒಪ್ಪಿಕೊಂಡಿದ್ದೇವೆ. ನಮ್ನ ಕಾಪಾಡಮ್ಮ, ತಕ್ಷಣ ನಾವು ಶುಚಿಯಲ್ಲಿದ್ದಾಳೆ ಅಂತ ಕರ್ಕೊಂಡ್ಬರ್ತೀವಿ. ಹಾಗೆ ಅವರು ಬೇಡ್ಕೊಂಡ ತಕ್ಷಣ ದೇವಿಯ ಕಣ್ಣಿಂದ ಬರ್ತಾ ಇದ್ದ ಕಣ್ಣೀರು ನಿಂತೋಯ್ತು. ಆದ್ರಿಂದ ಅಲ್ಲಿದ್ದ ಪ್ರವಾಹದ ನೀರು ಕೂಡ ಹೋಯ್ತು. ತಕ್ಷಣ ಅವ್ರ ಎಲ್ರು ಕೂಡ ತುಂಬಾನು ಹೆದರ್ಕೊಂಡು ದುರ್ಗಾಮಾತೆಯ ದೇವಸ್ಥಾನದಲ್ಲಿ ಶುಚಿನ ಹುಡ್ಕೊಂಡು ಹೋದ್ರು. ಆವಾಗ ದುರ್ಗಾಮಾತೆಯ ಮುಂದ್ಗಡೆ ಮೂಚು ಹೋಗಿ ಬಿದ್ದಿರುವ ಶುಚಿಯನ್ನ ದೇವಿ ಗುಣ ಮಾಡಿದ್ರು. ಆಮೇಲೆ ಇದ್ದಕ್ಕಿದ್ದಂತೆ ದುರ್ಗಾಮಾತೆ ಅವ್ರ ಮುಂದೆ ಪ್ರತ್ಯಕ್ಷವಾದ್ರು. ನೋಡಿ, ನನ್ನ ಭಕ್ತರಿಗೆ ಯಾರಾದ್ರೂ ತೊಂದರೆ ಕೊಟ್ರೆ ನಾನು ನೋಡ್ಕೊಂಡು ಸುಮ್ಮನಿರಲ್ಲ. ಸುಜಿ ನನ್ನ ಭಕ್ತೆ, ಅವಳನ್ನ ನೀವು ತುಂಬಾ ಚೆನ್ನಾಗಿ ನೋಡ್ಕೊಬೇಕು. ಇಲ್ಲದಿದ್ರೆ ನನ್ನ ಕಣ್ಣೀರಿಗೆ ಮುಂದೊಂದು ದಿನ ನೀವು ಬಲಿಯಾಗ್ತೀರಾ. ಹಾಗೆ ದುರ್ಗಾಮಾತೆ ಅವರಿಬ್ಬರನ್ನ ಎಚ್ಚರಿಸಿ ಅಲ್ಲಿಂದ ಮಾಯವಾದ್ರು. ಆ ದಿನದಿಂದ ಕಲ್ಯಾಣಿ ವಾಣಿ ಇಬ್ರು ಸುಜಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ರು.